आत्मीय वीक्षकरे इवत्तु करेतिमनहळ्ळि ग्रामक्के ओंदु सुसंदर्भ ऐकेंद्रे इवरु पडितर पडेयक्के दोड्डबाणगेरे 4 किलोमीटर दूरवागि दोड्डबाणगेरे ग्रामदल्लि पडितर पडुवंतह स्थिति इत्तु आदरे ई दिन इवरिगे 4 किलोमीटर दूरवागि पडितर तरोदन्नु तप्पिसुवंतह मूलक तप्पिसुव मूलक इवत्तु करेतिमनहळ्ळि ग्रामदल्लि 210 कुटुंबगळिगे इवत्तु प्रत्येक ಒಂದು ಪಡಿತರವನ್ನು ವ್ಯವಸ್ಥೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ಶಾಸಕರಾದ ರಾಜೇಶ್ ಗೌಡರು ಮಾತಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಜೀವನೋಪಾಯಕ್ಕೆ ಬೇಕಾಗಿರುವ ಒಂದು ಮೂಲಭೂತ ಅಗತ್ಯತೆ ಅದನ್ನ ಪೂರೈಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಲ್ಲೆಲ್ಲಿ ಉಪಕೇಂದ್ರಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ ಅಂತ ಸ್ಥಳಗಳಲ್ಲಿ ನಾವು ಜನಸಂಖ್ಯೆಯ ಒಂದು ಆಧಾರದ ಮೇರೆಗೆ ना उपकेंद्र तालूकद्यंतिक तक उपकेंद्र आरंभ ना मुंदर मुंदे आगदेव ना अदे रीतली इली उपकेंद्र बेकुंत मनवियों नम प्रकाश तोड़े हेदे चुनाव पूर्व नम कट्टा सुब्रमण्यन आड़ेवर यह स्थे भेटी सदर्भली तवेलू कल ग्रामस्थर मनवी नानू क ಒಂದು ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ಅದನ್ನು ಮತ್ತೆ ನನಗೆ ನ್ಯಾಪಕ ಮಾಡಿ ತಾವು ಚುನಾವಣಾ ಪೂರ್ವ ಒಂದು ಭರವಸೆ ನೀಡಿದ್ರಿ ಇಲ್ಲಿ ಒಂದು ಉಪಕೇಂದ್ರ ಆಗಬೇಕು ಹಾಗೆ ಅಂತ ಹೇಳಿ ಯಾಕೆಂದ್ರೆ ಬಹಳ ಅನಾನುಕೂಲ ಆಗ್ತಾ ಇದೆ ಗ್ರಾಮಸ್ಥರಿಗೆ ದೊಡ್ಡಬಾಣಗೆರೆ ಹೋಗಿ ಇಲ್ಲಿ ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅಂತಕಂತ ಮಾತನ್ನು ಹೇಳಿದಾಗ ನಾವು ತಹಸೀಲ್ದಾರ್ ಮೇಡಂ ಅವರು ಹೇಳಿ कूडलेे उपकेंद्र आगे सलह अदे रीतली उपकेंद्र इवतु निर्माण आगे आगे हेदे आहार अतकू प्रतियोगू मूलभूत अगत्यते नम सरकार अनेक योजने तेवेलू कूड़ा सर्वे सामान्य प्रजे के सर्वे सामान्य नागरिक देश प्रजे अनुकूल निटली योचने आगे नम केंद्र सरकार आगेबू राज्य सरकार आगेबू नम ग्रामीण भाग रैतर ग्रामीण भाग सामान्य सार्वजनिक अनुकूल निटली सरकार योजना तंद अनेक योजना पिंचणी योजना अथवा आरोग्य आधारित योजना आयुष्मान भारत कन्या सुरक्षा योजना मत अंगविकल वृद्धाप्य वेतन विधवा वेतन एला योजना अनिल योजना एंतार रीति एला योजना कूड़ा नम सार्वजनिक केलमट्टदल्लि सामान्य सार्वजनिक योजने योजने बे प्रस्ताप ನಿಜಕ್ಕೂ ಕೂಡ ಸರ್ಕಾರ ಏನು ಮಾತು ಕೊಟ್ಟಿತ್ತು ಆ ಮಾತನ್ನೇ ಇವತ್ತು ನಡೆಕೊಂಡಿದೆ ಇವತ್ತು ಹಲವಾರು ಹೇಳಬಹುದು ಮರ್ದೂರ್ ಕೆರೆಗೆ ಬರೇ ಅರ್ಧ ಕೆರೆ ತುಂಬಿಸಿದ್ರು ಮುಕ್ಕಾಲ್ ಕೆರೆ ತುಂಬಿಸಿದ್ರು ನೀರು ತುಂಬ ಅಪಾಯಗಳು ಸಹಜವಾಗಿ ಚರ್ಚೆಗಳನ್ನು ಮಾಡ್ತಾರೆ ಆದರೆ ತಮಗೆ ಸರಿಯಾದ ಮಾಹಿತಿ ಏನು ನಾನು ಕೊಡಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮದ್ದೂರು ಕೆರೆಯ ಒಂದು ಮೊತ್ತ ಅಂದ್ರೆ ಅದು ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 282 MCFT ಅಂತ ಹೇಳ್ತೀವಿ ಅಷ್ಟು ನೀರು ಬಂದ್ರೆ ಕೆರೆ ತುಂಬಿಕೊಂಡ್ರು ಆದರೆ 50 ದಿನಗಳ ಕಾಲ 50-52 ದಿನಗಳ ಕಾಲ ಸತತವಾಗಿ ಸರ್ಕಾರ ಸುಮಾರು 1100 TMC ನೀರುಗಳನ್ನು 1100 MCFT ನೀರನ್ನು ಮದ್ದೂರು ಕೆರೆ ಅಂತ ಹರಿಸಿದೆ ಆದರೂ ಕೂಡ ಕೆರೆ ಬರೇ ಒಂದು ಮುಕ್ಕಾಲ್ ಕೆರೆ ಆಯಿತು ಅರ್ಧ ಕೆರೆ ಆಯಿತು ಕೆರೆ ತುಂಬಲಿಲ್ಲ ಅಂತಕಂತ ಸಹಜವಾಗಿ ಮಾತುಗಳನ್ನು ನಾವು ಕೇಳುವಂತೇವೆ ನೀರು 1100 MCFT ನೀರು ಬಿಟ್ರು ಯಾಕೆ ಮದ್ದೂರು ಕೆರೆ ತುಂಬಲಿಲ್ಲ ಅಂತ ಹೇಳಿದ್ರೆ ಅದು ಮರಳು ಆಧಾರಿತ ಒಂದು ಕೆರೆ ಆ ಕೆರೆಯ ತಳಭಾಗದಲ್ಲಿ ಇರತಕ್ಕಂತದ್ದು ಸ್ಯಾಂಡ್ ಬೆಡ್ ಲೇಕ್ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಎಷ್ಟೇ ನೀರು ಬಿಟ್ರು ಕೂಡ ಅದು ಹೀರ್ಕೊಂಡು ಅಂತರ್ಜಲ ಸೇರಿ ಸುತ್ತಮುತ್ತ ಹಳ್ಳಿಗಳಿಗೆ ಕೊಳವೆ ಬಾವಿಗಳು ಇರಬಹುದು ಅಥವಾ ಬಾವಿಗಳು ಇರಬಹುದು ನೀರು ವೃದ್ಧಿ ಆಗತಕ್ಕಂತ ಒಂದು ಪರಿಸ್ಥಿತಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಇವತ್ತು ಮದ್ದೂರು ಒಂದು ಸಣ್ಣ ಗ್ರಾಮ ಒಂದು 1000-1200 ಜನ ಅಲ್ಲಿ ಜನಸಂಖ್ಯೆ ಇರತಕ್ಕಂತದ್ದು ಪುಟ್ಟ ಗ್ರಾಮ ಆದರೂ ಕೂಡ ರಾಜ್ಯದಂತ ಸದ್ದು ಯಾಕೆ ಮಾಡ್ತು ಮದ್ದೂರು ಕೆರೆ ಅಂದ್ರೆ ಇದು ವಿಶೇಷತೆನೇ ಇದು ಎಷ್ಟೇ ನೀರು ಬಿಟ್ರು ಕೂಡ ಆ ಕೆರೆ ಹಿಂದಿನ ತಲೆಮಾರದವರಲ್ಲಿ ಇರತಕ್ಕಂತ ಹಿರಿಕರನ್ನ ತಾವು ಕೇಳಿದ್ರೆ
ಮದ್ದೂರು ಕೆರೆಗೆ ಕೋಡಿ ಬಿದ್ದಿ ಕೇವಲ 2 2.5 ತಿಂಗಳಿಗೆ ನೀರು ಬತ್ತಿ ಹೋಗ್ಬಿಡುತ್ತೆ ಯಾಕಂದ್ರೆ ಅಷ್ಟು ಅಂತರ್ಜಲ ನೀರು ಎಳ್ಕೊಂಡುತ್ತೆ ಮದ್ದೂರು ಕೆರೆ ಆದ್ರೆ ನೀರು ವೃದ್ಧಿಯಾಗಿದೆ ನಮ್ಮ ಉಳಿಕುಂಟೆ ಭಾಗದಲ್ಲಿ ಅನೇಕ ಕೊಳವೆ ಬಾವಿಗಳಲ್ಲಿ ನೀರು ಬಂದಿರೋದು ಇವತ್ತು ಮೊನ್ನೆ ಯಾದಕ್ಕಿಂದ ನಮ್ಮ ಸ್ನೇಹಿತರು ಅನೇಕ ಜನ ಫೋನ್ ಮಾಡಿದ್ರು ನಮಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಜಾತ್ರೆ ಆಗ್ತಾ ಇದೆ ಇಲ್ಲಿ ನೀರು ಬೇಕು ಹಾಗೆ ಬೋರ್ವೆಲ್ ಕೊಳವೆ ಬಾವಿ ನಾವು ಕೊರೆಸ್ಕೊಡಬೇಕು ಹಾಗೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಇಂಜಿನಿಯರ್ ಹತ್ರ ಮಾತಾಡಿದಾಗ ಈ ಹಿಂದೆ ಸುಮಾರು 4-5 ಕೊಳವೆ ಬಾವಿಗಳನ್ನು ಕೊರೆದು ಅಲ್ಲಿ ಈ ಜಮೀನುಗಳಲ್ಲಿ ರೈತರು ಕೂಡ ಕೊಳವೆ ಬಾವಿ ಕೊರೆಸಿ ನೀರು ಸಿಕ್ಕಿಲ್ಲ ಅಂತಕಂತ ಮಾಹಿತಿ ನೀಡಿದ್ರು ಆದರೂ ಕೂಡ ನಾನು ಜಿಯೋಲಜಿಸ್ಟ್ ಕೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನೀರಿನ ಸಮಸ್ಯೆ ಇದೆ ಅಂತ ಪಾಯಿಂಟ್ ಮಾಡಿಸಿ ಕೊರೆಸಿ ಕೊಳವೆ ಬಾವಿನ ಅಂತ ಹೇಳಿದೆ ನಿನ್ನೆ ಜಿಯೋಲಜಿಸ್ಟ್ ನ ಕರೆದ 80 ಅಡಿಗೆ ಇವತ್ತು ನೀರು ಸಿಕ್ಕಿದೆ ಯಾದಕ್ಕೆ 80 ಅಡಿಗೆ ಇವತ್ತು ನೀರು ಸಿಕ್ಕಿದೆ 200 ಅಡಿ ಇವತ್ತು ಬೋರ್ವೆಲ್ ಹೊರೆದಿದ್ದಾರೆ ಸುಮಾರು 2.5 ಇಂಚು ಇವತ್ತು ನೀರು ಅಲ್ಲಿ ಸಿಕ್ಕಿದೆ ಇದೇ ತೋರಿಸುತ್ತೆ ನಮ್ಮ ಅಂತರ್ಜಲ ಮದ್ದೂರು ಕೆರೆಯಿಂದ ಅಂತರ್ಜಲ ಎಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಒಂದು ನಿದರ್ಶನ ಒಂದು ಉದಾಹರಣೆ ನಮ್ಮ ಚಿತ್ತಳ್ಳಿಯಲ್ಲೂ ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಕಲ್ಲೇಶ್ವರ ದೇವಸ್ಥಾನ ಎದುರುಗಡೆ ಒಂದು ಹ್ಯಾಂಡ್ ಬೋರ್ ಅದರಲ್ಲಿ 10 ವರ್ಷದಿಂದ ನೀರಿಲ್ಲ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಅದೇ ಇವತ್ತು ಸರಳವಾಗಿ ಅದನ್ನ ಕೈಯಲ್ಲಿ ಮಾಡಿದ್ರು ಕೂಡ ನೀರು ಬರುತ್ತೆ ಇವತ್ತು ಅದರಿಂದ ಅಂತರ್ಜಲ ನಿಜಕ್ಕೂ ವೃದ್ಧಿಯಾಗಿದೆ ಈ ಒಂದು ಈ ದಿನ ಒಂದು ಸುಸಂದರ್ಭ ಒಂದು ಸುದಿನ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ರಾಷ್ಟ್ರೀಯ ನೀರಾವರಿ ಯೋಜನೆ ಅಡಿಯಲ್ಲಿ ಸೇರ್ಕೊಂಡಿದೆ ಅನುಮೋದನೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಯಡಿಯೂರಪ್ಪ ಅವರ ಒಂದು ಸಹಕಾರ ನರೇಂದ್ರ ಮೋದಿ ಅವರ ಒಂದು ಸಹಕಾರದಿಂದ ಇವತ್ತು ಅಪ್ಪರ್ ಭದ್ರಾ ಯೋಜನೆ ರಾಷ್ಟ್ರೀಯ ನೀರಾವರಿ ಯೋಜನೆಯಾಗಿ ಇವತ್ತು ಮಾರ್ಪಾಟಾಗಿದೆ ಇವತ್ತು ರಾಷ್ಟ್ರೀಯ ನೀರಾವರಿ ಯೋಜನೆ ಯಾಕೆ ಬಹು ಮುಖ್ಯವಾಗ್ತಿದೆ ಅಂತಕ್ಕಂಥದ್ದು ಹೇಳಿದಂತ ಹೇಳಿದ್ರೆ ಸುಮಾರು 90% ಅನುದಾನ ಇವತ್ತು ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಪ್ಪರ್ ಭದ್ರಾಗೆ ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಸುಮಾರು 65-70 ಕೆರೆಗೆ ಅಪ್ಪರ್ ಭದ್ರಾ ಮೂಲಕ ಇವತ್ತು ನೀರು ಹರಿಯಲಿದೆ ಇವತ್ತು ನೀರು ಹರಿದು ಇವತ್ತು ಏನು 1.2 TMC ಪೈಪ್ ಲೈನ್ ಮೂಲಕ ಇನ್ನು 1 TMC ಹನಿ ನೀರಾವರಿ ಮೂಲಕ ಅಚ್ಚುಕಟ್ಟು ಪ್ರದೇಶಗಳಿಗೆ ಬಿಡ್ತಕ್ಕಂಥ ಒಂದು ಯೋಜನೆಗಳು ಅಪ್ಪರ್ ಭದ್ರಾ ನೀರಾವರಿ ಯೋಜನೆಯಲ್ಲಿ ಇದೆ ಇವತ್ತು ಬರುವ ತಿಂಗಳು ಬಹುಶಃ 15ನೇ ತಾರೀಕು ಆದಮೇಲೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಆ ಕಾಮಗಾರಿಯನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾರೆ ನಮ್ಮ ಭಾಗದ ಏನು ಬಹುತೇಕ ನೀರಿನ ಸಮಸ್ಯೆ ಇವತ್ತು ಮದ್ದೂರು ಕೆರೆಯನ್ನು ಒಳಗೊಂಡಿದೆ ಅಪ್ಪರ್ ಭದ್ರಾ ಯೋಜನೆ ಅಡಿಯಲ್ಲಿ ಮದ್ದೂರು ಕೆರೆ ಕೂಡ ಸೇರಿಕೊಂಡಿದೆ ಬಹುತೇಕ ನೀರಿನ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗುತ್ತೆ ಅದೇ ರೀತಿಯಲ್ಲಿ ಎತ್ತಿನೊಡೆಯಿಂದನೂ ಕೂಡ 0.5 TMC ನೀರು ಕೂಡ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅಲರ್ಟ್ ಆಗಿದೆ ಅದರಿಂದನೂ ಕೂಡ ಬರ್ತಕ್ಕಂಥ ನೀರನ್ನು ನಾವು ಚಿಕ್ಕಚಂದ್ರ ಮತ್ತು ನಮ್ಮ ಕೈಗಾರಿಕಾ ಕ್ಷೇತ್ರಕ್ಕೆ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಮನವಿ ಇಟ್ಟಿದ್ದೇವೆ ಅದು ಕೂಡ ನೆರವೇರುತ್ತೆ ಈಗೇನು ಮದ್ದೂರು ಕೆರೆಗೆ ಈಗೇನು ಹೇಮಾವತಿ ನೀರು ಕಳ್ಳಂಬೆಳ ಕೆರೆಗೆ ಬರ್ತಾ ಇದೆ ಅದು ಕೂಡ ಬರ್ತಾನೆ ಇರುತ್ತೆ ಅದಕ್ಕೇನು ಧಕ್ಕೆ ಆಗೋದಿಲ್ಲ ಮದ್ದೂರು ಇದು ಅದು ಅಪ್ಪರ್ ಭದ್ರಾ ಬಂತು ಅಂತ ಹೇಳ್ಬಿಟ್ಟು ಅದೇ ನಿಲ್ಲಿಸೋದಿಲ್ಲ ಅದು ಕೂಡ ನೀರು ಹರಿಯುತ್ತೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಕೂಡ ಒಂದಕ್ಕೂ ಒಂದು ಒಂದಾದ ಮೇಲೆ ಒಂದು ಈಡೇರಿಸ್ಕೊಂಡು ಬರ್ತಾ ಇದೆ ನಮ್ಮ ಮದ್ದಾಕ್ನಹಳ್ಳಿ ಕಲ್ಕುಟಿಕೆದಾರ ಸಂಘ ಭೋವಿ ಸಮಾಜದವರು ಸುಮಾರು 6-7 ವರ್ಷದಿಂದ ಅವರಿಗೆ ಅವರ ಒಂದು ಕಲ್ಕುಟಿಕೆ ಅವ್ರ ಟಸ್ಬೇನಿತ್ತು ಅದನ್ನು ನಿಂತು ಹೋಗಿತ್ತು ಅದು ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಚುನಾವಣೆ ಪೂರ್ವ ಮಾಸ್ಕ್ ಕೊಟ್ಟು ಬಂದಿದ್ದರು ನಾವು ಚುನಾವಣೆ ಆದಮೇಲೆ ಏನಂದಿದ್ದೇವೆ ಅಂದರೆ ನೀವು ಓಟು ನಮಗೆ ಹಾಕಿ ಬಿಡಿ ನಿಮ್ಮ ಊರಲ್ಲಿ ನಾನು ಮಾತು ಕೊಡ್ತೇನೆ ಇವತ್ತು ಚುನಾವಣೆ ಆದ ತಕ್ಷಣ ನಾನು ನಿಮ್ಮ ಲೈಸೆನ್ಸ್ ಏನಿದೆ ರಿನ್ಯೂ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದರು ಅವತ್ತು ಈ ನಿನ್ನೆ ಒಂದು ಕಳೆದ ವಾರ ಆ ಭರವಸೆ ಸರ್ಕಾರ ಈಡೇರಿಸಿದ್ದಾರೆ ಇವತ್ತು ಇವತ್ತು ಏನು ನಮ್ಮ ಕ್ಯಾಬಿನೆಟ್ ಇದ ಅನುಮೋದನೆ ದೊರಕಿ ಅವರಿಗೆ ಲೈಸೆನ್ಸನ್ನು ನಮ್ಮ ಭೋವಿ ಜನಾಂಗದವ್ರಿಗೆ ರಿನ್ಯೂ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ನಮ್ಮ ರಾಜ್ಯ ಹೆದ್ದಾರಿ ಏನಿತ್ತು ಅಬ್ರಾಪುರದಿಂದ ಸಿರಾದವರೆಗೂ ಅದನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದರು ಅದಕ್ಕೂ ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಇವರು ಮಾತನ್ನು ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದೆ ಸರ್ಕಾರ ಇವತ್ತು ಸುಮಾರು 25 ಕೋಟಿ ವೆಚ್ಚದಲ್ಲಿ ಇವತ್ತು ಮೊದಲನೇ ಹಂತದಲ್ಲಿ ಅಮರಾಪುರದ ಗಡಿಯಿಂದ ನಮ್ಮ ಬರ್ಗು ನೀರುಗೊಂಡಳ್ಳಿವರೆಗೂ ಬಾಡ ಒಂದು ಆಧುನಿಕ ಒಂದು ರಸ್ತೆ 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಒಂದು ಕೃಷಿ ಕಾಲೇಜು ಮಾಡಿಕೊಡ್ತೀನಿ ನಮ್ಮ ನಂಜಾವತ ಸ್ವಾಮೀಜಿಗಳ ಬೇಡಿಕೆ ಇದ್ದು ಕೃಷಿ ಕಾಲೇಜು ಈ ಒಂದು ತಾಲೂಕಿಗೆ ಬರಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ನಮ್ಮ ಸಚಿವ ಸಂಪುಟದಲ್ಲಿ
दिन अनुमोदन दी चिंतल सुसर्जित कृषि कॉलेज कूड़ा सरकार अनुवा सरकार निर्माण माते रीति एला सरकार इवतु उड़स्क मुंगार मागाल हेमवत वृद्धि आदमे बारी कूड़ा मधु के पड़ती विश्वास कूड़ा कोई नानू कूड़ा चुनाव सार्वजनिक संपर्क ಮಾಡಬೇಕುವರ ಕುಂದುಕೊರತೆಗಳು ಅವರ ಯಾವ ಒಂದು ತಾಪತ್ರೆಗಳಿಗೆ ಕಷ್ಟಗಳಿಗೆ ಸಿಲುಕಿದ್ದಾರೆ ಅವರ ನಿವಾರಣೆ ಮಾಡಬೇಕು ಅಂತಕಂತ ಇಷ್ಟಲಿ ಎಲ್ಲಾ ಗ್ರಾಮಗಳಿಗೂ ಖುದ್ದಾಗಿ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ನಾನು ನಮ್ಮ ತಹಸೀಲ್ದಾರ್ ಮೇಡಂ ಅವರು ಕೂಡ ಅನೇಕ ನಮ್ಮ ಸರ್ಕಾರದ ನಿರ್ದೇಶನ ಮೇರೆಗೆ ಅನೇಕ ಯೋಜನೆಗಳು ಸರ್ಕಾರ ಏನು ತಂದಿದ್ರು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಮತ್ತೆ ಪಿಂಚಣಿ ವ್ಯವಸ್ಥೆಯನ್ನು ನೇರವಾಗಿ ಮನೆ ಬಾಗಿಲಿಗೆ ಮುಟ್ಟಿಸತಕ್ಕಂತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ತಹಸೀಲ್ದಾರ್ ಮೇಡಂ ಅವರು ಕೂಡ ಇವತ್ತು ಯಾವುದೇ ಒಂದು ರಜಾ ಸೆಕೆಂಡ್ ಸ್ಯಾಟರ್ಡೇ ಆಗಲಿ ಫೋರ್ಥ್ ಸ್ಯಾಟರ್ಡೇ ಅಂತ ಯಾವುದು ಭಾನುವಾರ ಆದರೂ ಕೂಡ ಕೆಲಸ ಮಾಡಿ ಆ ಒಂದು ಸಾರ್ವಜನಿಕರಿಗೆ ಏನು ವ್ಯವಸ್ಥೆ ಕೊಡಬೇಕು ಆ ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ತಲುಪಿಸತಕ್ಕಂತ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ನಿಟ್ಟಿನಲ್ಲಿ ನಾನು ಕೂಡ ನಾಳೆ ಕೂಡ ಒಂದು ಗ್ರಾಮ ವಾಸ್ತವ್ಯ ಇಟ್ಕೊಂಡಿದ್ದೀನಿ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಎಲ್ಲ ಗ್ರಾಮಗಳಿಗೂ ಖುದ್ದಾಗಿ ಹೋಗಬೇಕು ಅಂತ ಕಲ್ಪನೆ ಇಟ್ಕೊಂಡಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಈ ಒಂದು ಶಾಸಕ ಅಂತಕಂತ ಭಾವನೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಸರಳ ಅಂತ ಹೇಳಿಬಿಟ್ಟೆ ಯಾಕೆಂದ್ರೆ ಯಾಕೆ ಸರಳ ಅಂದ್ರೆ ನನಗೆ ಶಾಸಕ ಅಂತಕಂತ ಭಾವನೆ ಇಲ್ಲ ನಾನು ಶಾಸಕ ಅಂತಕಂತ ಭಾವನೆನೇ ಬಂದಿಲ್ಲ ಅದು ಬರೋದು ಬೇಡ ನಾನು ತಮ್ಮಲ್ಲಿ ಸರ್ವೇ ಸಾಮಾನ್ಯನಾಗಿ ತಮ್ಮ ಮಧ್ಯದಲ್ಲಿ ಸರ್ವೇ ಸಾಮಾನ್ಯನಾಗಿ ಒಬ್ಬ ಜನಸೇವಕನಾಗಿ ನಾನು ಕೆಲಸ ಮಾಡ್ತೀನಿ ಅವತ್ತು ಶಾಸಕ ಅಂತಕಂತ ನನಗೆ ಒಂದು ಭಾವನೆ ಬರೋದು ಬೇಡ ತಾವು ಪರಿಗಣಿಸೋದು ಆ ಒಂದು ನನಗೆ ಆ ಒಂದು ಗೌರವವನ್ನು ಕೊಡಬೇಡಿ ದಯಮಾಡಿ ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ।